ಇದ್ದದ್ದು ಇದಾಗಿ ಯಾವತ್ತಿಂದ ಇತ್ತು? ದೇವಸ್ಥಾನಗಳ ಸರ್ಕಾರನೇ ಊರ್ಜಿತ ಮಾಡುವಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ. ಹನುಮಂತಯ್ಯನವ್ರ ಕಾಲದಿಂದ ಹನುಮಂತಯ್ಯರು ವಿಧಾನಸೌಧ ಕಟ್ಟಿರ್ತಾರಲ್ಲ, ಅವರು ಭಗವದ್ಗೀತೆ ಪುಸ್ತಕನ 2 ರೂಪಾಯಿಗೆ ಹೆಂಚ ಇದ್ದು ಗೊತ್ತಿದ್ದೇನೆ. 2 ರೂಪಾಯಿಗೆ ಹೆಂಚ ಇದ್ದು 2 ರೂಪಾಯಿಗೆ ಒಂದು ಸಣ್ಣ ಪುಸ್ತಕ ಮಾಡಿಬಿಟ್ಟು ಎಲ್ಲರೂ 2 ರೂಪಾಯಿಗೆ ಭಗವದ್ಗೀತೆನ ಅವತ್ತಿನ ಕಾಲದಲ್ಲಿ ಹಂಚಿದ್ದಾರೆ. ಹನುಮಂತಯ್ಯನವರು ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಆಗಿದ್ದಂಥ ಸಪ್ರೇಟ್ ಧಾರ್ಮಿಕ ದತ್ತಿ ಇಲಾಖೆ ಇದೆ. ಅದಾದಮೇಲೆ ಮೈನಾರಿಟೀಸ್ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ, ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆ, ಮೈನಾರಿಟಿ ಕಮಿಷನ್ ಇದೆ, ಕನ್ನಡದ ಭಾಷೆಗೂ ಇದೆ, ಕ್ರಿಶ್ಚಿಯನ್ಗೂ ಇದೆ. ಆಮೇಲೆ ನಾವು ಜೈನರು ಕೂಡ ಕೇಂದ್ರ ಸರ್ಕಾರ ಮೈನಾರಿಟೀಸ್ ಅಂತ ಯು ಪಿ ಎ ಗೌರ್ಮೆಂಟಲ್ಲಿ ಅವರು ಅಲ್ಪಸಂಖ್ಯಾತರು ಅಂತ ಟ್ರೀಟ್ ಮಾಡಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರಗಳನ್ನು ಮೊದಲಿಂದ ಬಂದಂಥ ಒಂದು ಫೌಂಡೇಶನ್. ಈಗ ಬಂದು ನಂದು ಅಂತ ಅಂದ್ಬಿಟ್ಟು ಊರಲ್ಲಿ ಎಷ್ಟೋ ಬಸವ ಹೋಗ್ತಾವ್ರಿ, ಎಲ್ಲ ಹೋಗ್ತಾವೆಲ್ಲ ಈ ಓರಿಗಳಾದವೆಲ್ಲ ಬಸವ ಆಗ್ತದೆ ಆಗಲ್ಲ. ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲ ಸರ್, ಅವ್ರು ಹೇಳ್ತಾರಂತೂ ಸರಿ ಆನ್ಲೈನ್ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಸರಿ ಅಂತ, ಮಾಂಸಾರ ಸೇವಿಸ್ಬಿಟ್ಟು ಹೋಗಿದ್ದು ಸರಿನಾ? ನಮ್ಮೂರು ಬರ್ರಪ್ಪ ಅದು ಕಬ್ಬಾಳ ಮನೆ ನಾವು ಕಡೆಯದೆ ನಾವು ಕಡೆಯದೆ ಕೋಳಿ, ನಾವು ಕಡೆಯದೆ ಕುರಿ. ಹಿಂದೆ ಎಲ್ಲ ನಮ್ಮ ಅಜ್ಜ ತಾತ ಎಲ್ಲ ಕೊನಾನು ಚಿಕ್ಕುಡುಗ ನಮ್ಮನೇ ಒಂದು ಕಳೆದ ನಮ್ಮ ಅಜ್ಜಿ ಕೊಣನ್ನ ಆರ್ಕೆ ಮಾಡ್ತೀವಿ. ನಮ್ಮ ಕಪಾಳಮ್ಮದಲ್ಲಿ ನಮಗೆ ದಂಡ ಇಷ್ಟ ದೇವರು ಕೂಡ ಫಲಿತವಾಗಬೇಕಾದ್ರೆ ಆನೆ ತಗೊಂಡಿದ್ದೀನಿ ಹೊಟ್ಟೆ ಹೊಟ್ಟೆನ ಆನೆನ ಉರಿನ ತಗೊಂಡು ಕೋಳಿ ಕುರಿ ಬೆಂಗೆ ಇವೆ. ಈ ತರದ ವಿಷಯಗಳನ್ನ ಎತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸಮಂಜಸ ಸರ್? ಅವರು ಮೀನ್ ತಿಂದು ಹೋಗ್ತಾರೆ, ಮಾಂಸ ತಿಂದು ಹೋಗ್ತಾರೆ, ಈ ರೀತಿಯ ವಿಚಾರ ಅವ್ರಿಗೇನು ಬೇರೆ ಇಲ್ವಲ್ಲಪ್ಪ ಏನಾರ ಮಾತಾಡಕ್ಕೆ ಬೇಡಕ್ಕೆ. ಈಗ ನೋಡಿ ನಾವು ಬಜೆಟ್ ಇದು ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತೀವಿ, ಗ್ಯಾರಂಟಿ ಬಗ್ಗೆ ಮಾತಾಡ್ತೀವಿ. ಗ್ಯಾರಂಟಿ ಕೊಟ್ಟವ್ರೆ ಅಂತ ನಾ ಸರ್ವೆ ಮಾಡಿಸಿದ್ದೀನಿ. 84% ಜನ ಖುಷಿಯಾಗೋದೆ, ಅಯ್ಯೋ ನನ್ನ ಮನೆಗೆ ಫ್ರೀ ಕರೆಂಟ್ ಬಂತು, ಈಗ ಯಾಕೆ ಮೋದಿ ಆಗ್ತೀನಿ ಏನಂದ್ರೆ ಯೂನಿಟ್ ಫ್ರೀ ಅಂತ. ನೀವು ಯಾವುದೇ ಟಿ ವಿ ನೋಡಿ ಪೇಪರ್ ನೋಡಿ ಮೋದಿ ಗ್ಯಾರಂಟಿ ಇದೆ, ನಮ್ಮ ಗ್ಯಾರಂಟಿಯಲ್ಲಿ ಬಂದಿದೆ. ನಿಮ್ಮನ್ನ ನಕಲು ಮಾಡ್ತಿದ್ದಾರೆ ಏನಾದ್ರು ಮಾಡ್ಕೊಳ್ಳಿ, ಗ್ಯಾರಂಟಿ ಬಗ್ಗೆ ಮಾತಾಡ್ತೀವಿ. ಈಗ ಯಾಕೆ ಅವ್ರು ಗ್ಯಾರಂಟಿ ಬಗ್ಗೆ ಮಾತಾಡ್ತೀವಿ? ಗ್ಯಾರಂಟಿ ಬಗ್ಗೆ ಈಗ ಯಾಕೆ ಮಾತಾಡ್ತೀವಿ? ದಿವಾಳಿ ಆಗೋಗ್ತಿತ್ತು, ಇಲ್ಲಿ ದಿವಾಳಿ ಆಗೋಗ್ತಿತ್ತು. ಸರಿ, ಕೇಂದ್ರದ ಪ್ರತಿಭಟನೆ ಮಾಡಿ ಬಂದ್ರೆ ಈಗ ಕೇಂದ್ರ ಸರ್ಕಾರದ 1 ರೂಪಾಯಿನೂ ಬಾಕಿ ಉಳಿದಿಲ್ಲ ರಾಜ್ಯ ಸರ್ಕಾರ ಅಂತ ಹೇಳ್ತಾರೆ. ಈಗ ಇದೆ ಸಪರೇಟ್ ಇದೆಲ್ಲ ಮುಗಿದು ನಾನು ಹೇಳ್ತೀನಿ. ನಮಸ್ಕಾರ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮನೆಯಲ್ಲಿ ಭೋಜನ ಕೂಡ ಭಾಗವಹಿಸಿದ ಮುಖ್ಯಮಂತ್ರಿಗಳು ಮತ್ತು ಕೆಲ ಸಚಿವರು ನಿನ್ನೆ ಸುತ್ತೂರು ಮಠಕ್ಕೆ ಹೋಗಿದ್ದಾರೆ. ಸುತ್ತೂರು ಮಠ ಗರ್ಭಗುಡಿ ಹೋಗಿ ದೇವಸ್ಥಾನ ಪೂಜೆ ಸಲ್ಲಿಸಿದ್ದಾರೆ. ಇದು ಮತ್ತೆ ನೀವು ಹಿಂದೂ ಸಮಾಜ ಮತ್ತು ದೇವರುಗಳಿಗೆ ಮಾಡಿದ ದ್ರೋಹ ಅಂತ ಆಚಾರ ದೇವಸ್ಥಾನ ಧರ್ಮ ಮನೆ ಆಗ್ತೀನ ಆಗ ಹೇಳ್ತಾ ಇರೋದು ಧರ್ಮದಲ್ಲಿ ಆಚರಣೆ ಸುತ್ತೂರು ಮಠಕ್ಕೆ ಹೋಗೋದು, ಗರ್ಭಗುಡಿಗೆ ಹೋಗೋದು, ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು, ನಾನು ವಿಚಾರ ಭಕ್ತಂದು ಭಗವಂತಂದು ಸಂಬಂಧ ವೈಯಕ್ತಿಕವಾದ ಸಂಬಂಧ. ಯಾಕೆ ಪಾಪ ಅವ್ರಿಗೆ ಯಾಕೆ ಕೊಟ್ಟೆವ್ರಿ, ಅವ್ರಿಗೆ ಯಾಕೆ ಕೊಟ್ಟೆವ್ರಿ ಅಂತ ಏ ಅವ್ರ ಮನೆ ಅವ್ರು ಯಾರಿಗಾದ್ರು ನಾವು ನೀವು ಬಿಡ್ತೀವಿರಲ್ಲ ರೀ. ಬಿ ಜೆ ಪಿ ನಿನ್ನೆ ಎಲ್ಲ ಸ್ವಲ್ಪ ಅಧಿಕಾರಕ್ಕೆ ಬಂದಿದೆ, ರೀಸೆಂಟಾಗಿ ಅಧಿಕಾರ ಅಪೋಸಿಂಗ್ ಧಾರ್ಮಿಕ ದತ್ತಿ ಇಲಾಖೆ ಯಾವತ್ತಿಂದ ಇತ್ತು? ದೇವಸ್ಥಾನಗಳ ಸರ್ಕಾರನೇ ಊರ್ಜಿತ ಮಾಡುವಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ. ಹನುಮಂತಯ್ಯನವ್ರ ಕಾಲದಿಂದ ಹನುಮಂತಯ್ಯರು ವಿಧಾನಸೌಧ ಕಟ್ಟಿರ್ತಾರಲ್ಲ, ಅವರು ಭಗವದ್ಗೀತೆ ಪುಸ್ತಕನ 2 ರೂಪಾಯಿಗೆ ಹೆಂಚ ಇದ್ದು ಗೊತ್ತಿದ್ದೇನೆ. 2 ರೂಪಾಯಿಗೆ ಒಂದು ಸಣ್ಣ ಪುಸ್ತಕ ಮಾಡಿಬಿಟ್ಟು ಎಲ್ಲರೂ 2 ರೂಪಾಯಿಗೆ ಭಗವದ್ಗೀತೆನ ಅವತ್ತಿನ ಕಾಲದಲ್ಲಿ ಹಂಚಿದ್ದಾರೆ. ಹನುಮಂತಯ್ಯನವರು ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಆಗಿದ್ದಂಥ ಸಪ್ರೇಟ್ ಧಾರ್ಮಿಕ ದತ್ತಿ ಇಲಾಖೆ ಇದೆ. ಅದಾದಮೇಲೆ
ಮೈನಾರಿಟೀಸ್ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ, ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆ, ಮೈನಾರಿಟಿ ಕಮಿಷನ್ ಇದೆ, ಕನ್ನಡದ ಭಾಷೆಗೂ ಇದೆ, ಕ್ರಿಶ್ಚಿಯನ್ಗೂ ಇದೆ. ಆಮೇಲೆ ನಾವು ಜೈನ್ರು ಕೂಡ ಕೇಂದ್ರ ಸರ್ಕಾರ ಮೈನಾರಿಟೀಸ್ ಅಂತ ಯು ಪಿ ಐ ಗೌರ್ಮೆಂಟಲ್ಲಿ ಅವರು ಅಲ್ಪಸಂಖ್ಯಾತರು ಅಂತ ಟ್ರೀಟ್ ಮಾಡಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರಗಳನ್ನು ಮೊದಲಿಂದ ಬಂದಂಥ ಒಂದು ಫೌಂಡೇಶನ್. ಈಗ ಬಂದು ನಂದು ಅಂತ ಹಾಕೊಂಡು ಊರಲ್ಲಿ ಎಷ್ಟೋ ಬಸವ ಹೋಗ್ತಾವ್ರಿ, ಎಲ್ಲ ಹೋಗ್ತಾವೆಲ್ಲ ಈ ಊರಿಗಳಾದವೆಲ್ಲ ಬಸವಾಗ್ತದೆ ಆಗಲ್ಲ. ಸುಮ್ಮನೆ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲ ಸರ್, ಅವ್ರು ಹೇಳ್ತಾರೆ ತಿನ್ಬಿಟ್ಟು ದೇವಸ್ಥಾನ ಹೋಗಿದ್ದು ಸರಿ ಅಂತ, ಮಾಂಸಾರ ಸೇವಿಸ್ಬಿಟ್ಟು ಹೋಗಿದ್ದು ಸರಿನಾ? ನಮ್ಮೂರು ಬರ್ರಪ್ಪ ಕಬ್ಬಾಳನ ನಾವು ಕಡಿಯದೆ ನಾವು ಕಡಿಯದೆ ಕೋಳಿ, ನಾವು ಕಡಿಯದೆ ಕುರಿ. ಹಿಂದೆ ಎಲ್ಲ ನಮ್ಮ ಅಜ್ಜ ತಾತ ಎಲ್ಲ ಕೊರಾನು ದೇವರು ಕೂಡ ಫಲಿತ ಹೋಗ್ಬೇಕಾದ್ರೆ ಆನೆ ತಗೊಂಡಿದ್ದೀನಿ ಹೊಂಟೆ ಹೊಂಟೆನ ಆನೆನ ಹುಲಿನ ಕೋಳಿ ಕುರಿ ಬೆಂಕೆ ಇವೆ. ಈ ತರದ ವಿಷಯಗಳನ್ನ ಎತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸಮಂಜಸ ಸರ್? ಅವರು ಮೀನು ತಿಂದು ಹೋಗ್ತಾರೆ, ಮಾಂಸ ತಿಂದು ಹೋಗ್ತಾರೆ, ಈ ರೀತಿಯ ವಿಚಾರ ಇಶ್ಯೂ ಇಲ್ವಲ್ರಿ? ಅವ್ರಿಗೇನು ಬೇರೆ ಇಲ್ವಲ್ಲಪ್ಪ ಏನಾರ ಮಾತಾಡಕ್ಕೆ ಬೇಡಕ್ಕೆ? ಈಗ ನೋಡಿ, ನಾವು ಬಜೆಟ್ ಇದು ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತೀವಿ, ಗ್ಯಾರಂಟಿ ಬಗ್ಗೆ ಮಾತಾಡ್ತೀವಿ, ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ರೆ ಗ್ಯಾರಂಟಿ ಕೊಟ್ಟವ್ರೆ ಅಂತ ನಾ ಸರ್ವೆ ಮಾಡಿಸಿದ್ದೀನಿ. 84% ಜನ ಖುಷಿಯಾಗೋದೆ, ಅಯ್ಯೋ ನನ್ನ ಮನೆಗೆ ಫ್ರೀ ಕರೆಂಟ್ ಬಂತು, ಈಗ ಯಾಕೆ ಮೋದಿ ಆಗ್ತೀನಿ ಏನಾದ್ರೆ ಯೂನಿಟ್ ಫ್ರೀ ಅಂತ. ನೀವು ಯಾವುದೇ ಟಿ ವಿ ನೋಡಿ, ಪೇಪರ್ ನೋಡಿ, ಮೋದಿ ಗ್ಯಾರಂಟಿ ಇದೆ, ನಮ್ಮ ಗ್ಯಾರಂಟಿ ಅಲ್ಲಿ ಬಂದಿದೆ. ನಿಮ್ಮನ್ನ ನಕಲು ಮಾಡ್ತಿದ್ದಾರೆ, ಏನಾದ್ರು ಮಾಡ್ಕೊಳ್ಳಿ, ಗ್ಯಾರಂಟಿ ಬಗ್ಗೆ ಮಾತಾಡ್ತೀವಿ. ಈಗ ಯಾಕೆ ಅವ್ರು ಗ್ಯಾರಂಟಿ ಬಗ್ಗೆ ಮಾತಾಡ್ತೀವಿ? ಗ್ಯಾರಂಟಿ ಬಗ್ಗೆ ಈಗ ಯಾಕೆ ಮಾತಾಡ್ತೀವಿ? ದಿವಾಳಿ ಆಗುತ್ತಿತ್ತು, ಇಲ್ಲಿ ದಿವಾಳಿ ಆಗುತ್ತೆ. ಸರಿ, ಕೇಂದ್ರದ ಪ್ರತಿಭಟನೆ ಮಾಡಿ ಬಂದ್ರೆ ಈಗ ಕೇಂದ್ರ ಸರ್ಕಾರದ ಒಂದು ರೂಪಾಯಿನೂ ಬಾಕಿ ಉಳಿದಿಲ್ಲ ರಾಜ್ಯ ಸರ್ಕಾರ ಅಂತ ಹೇಳ್ತೀನಿ. ಈಗ ಸಪರೇಟ್ ಇದೆಲ್ಲ ಮುಗಿಲಿ, ನಾನು ಹೇಳ್ತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.